ಅಷ್ಟೇ ಇವತ್ತು ನಾವೆಲ್ಲ ಅವಿರೋಧವಾಗಿ ಕರೆಕ್ಟಾ ಅವಿರೋಧವಾಗಿ ಒಮ್ಮತದಿಂದ ನಮ್ಮ ಶ್ರೀ ರುದ್ರಪ್ಪ ಮಾನಪ್ಪ ಲಂಬಾಣಿಯವರನ್ನು 25ನೇ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯನ್ನು ನಾವೆಲ್ಲ ಮಾಡಿದ್ದೇವೆ. ನನ್ನ ಜೊತೆ 99ರಲ್ಲಿ ವಿಧಾನಸೌಧ ಸಭೆಗೆ ಮಾನ್ಯ ಶ್ರೀ ರುದ್ರಪ್ಪ ಲಂಬಾಣಿಯವರು ಬಂದವರು. ಯಾವಾಗಲೂ ನಗುಮುಖ, ಒಬ್ಬ ರಾಜಕಾರಣಿಗೆ ಈ ನಗುಮುಖ ಭಾಳ ಅವಶ್ಯಕತೆ ಯಾವಾಗಲೂ ಕೂಡ ಇರ್ತದೆ. ಎಷ್ಟೇ ಕಷ್ಟ ಆದರೂ ಕೂಡ ಅವರು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು. ಹಿಂದೆ ಅವರ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ನಮ್ಮ ಎದುರು ಗೌರ್ಮೆಂಟ್ ಇದ್ದಾಗ ಕೆಲಸ ಮಾಡಿದಂಥವ್ರು, ಪಕ್ಷದ ಅನೇಕ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥವ್ರು. ಬಹುಶಃ ಅವ್ರನ್ನ ಆ ಜಿಲ್ಲೆಯಲ್ಲಿ ಒಂದು ಅಜಾತ ಶತ್ರು ಅಂತೇಳಿ ಅವ್ರನ್ನ ನಮ್ಮ ಲಂಬಾಣಿಯವ್ರನ್ನ ಕರೀತಾರೆ. ಜೊತೆಗೆ ಸೇವಾಲಾಲ್ ಸಂಸ್ಥೆ ಏನು ಅವರ ಸಮಾಜದ ಅಧ್ಯಕ್ಷ ಕೂಡ ಅವರು ಕೆಲಸವನ್ನು ಮಾಡಿ ನಮ್ಮ ಭಾಗದಲ್ಲೂ ಕೂಡ ಆ ಸಮಾಜ ಭಾಳ ಇದೆ. ಸೊ ಎಲ್ಲರೂ ಕೂಡ ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಹಿಂದೆ ಅವರು 2013ರಲ್ಲಿ 23ರಲ್ಲಿ ಕೂಡ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಂಥವ್ರು. ಬಹುಶಃ ನಾವು ಅವ್ರಿಗೆ ಬಲವಂತವಾಗಿ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಬಲವಂತವಾಗಿ ಈಗ ಸಂತೋಷದಲ್ಲಿದ್ದಾರೆ ಅವರು. ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದು ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಲ್ಲ, ಮಂತ್ರಿ ಮಾಡಿಲ್ಲ, ಆಮೇಲೆ ಅವರು ಪಾಪ ಪಕ್ಷದ ಆದೇಶಕ್ಕೆ ಅವರು ತಲೆಬಾಗಿ ಕೆಲವು ಸಂದ ಈಗ ನೋಡಿ ಶೆಟ್ಟರ್ ಸಾಹೇಬ್ರು ಆದೇಶ ಹಿಂದೆ ಎಲ್ಲ ಸ್ಪೀಕರ್ ಆಗಿದ್ದಾರಲ್ಲ, ಬೇರೆ ಬೇರೆಲ್ಲ ಸ್ಪೀಕರ್ ಆಗಿದ್ದಾರೆಲ್ಲ ಇದೆ. ಸೊ ಅವರು ಮಿನಿಸ್ಟರ್ ಆಗಿರ್ತಾರೆ, ಕೆಲವರೆಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಸ್ಪೀಕರ್ ಆಗಿದ್ದು ನೋಡಿದ್ದೀವಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಸ್ಪೀಕರ್ ಆಗಿ ನೋಡಿದ್ವಿ ಅಂತ ರಾಜಕಾರಣದಲ್ಲಿ ಅನಿವಾರ್ಯತೆ. ಈಗ ಮಹಾರಾಷ್ಟ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ದಾರಲ್ಲ, CM ಆಗಿದ್ದವರೆಲ್ಲ ಡೆಪ್ಯೂಟಿ CM ಆಗಿ ಕೆಲಸ ಮಾಡಿದಂಥದ್ದು ಬೇಕಾದಷ್ಟು ಉದಾಹರಣೆಗಳು ಈ ದೇಶದಲ್ಲೆಲ್ಲ ಇದೆ. ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಇಲ್ಲ. ಯಾರು ಕೆಳಕ್ಕೆ ಬೇಕಾದ್ರೆ ಹೋಗ್ಬೋದು, ಯಾರು ಮೇಲಕ್ಕೆ ಹೋಗ್ಬೋದು, ನೀವು ಅಲ್ಲಿಗೆ ಬರ್ಬೋದು, ನಾನು ಇಲ್ಲಿಗೆ ಬರ್ಬೋದು, ತಿರ್ಗಾ ಏನು ಬೇಕಾದ್ರೂ ರಾಜಕಾರಣದಲ್ಲಿ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಬೇಕಾಗಿದೆ. ನಾನು ನಥಿಂಗ್ ನಾನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಐ ಹ್ಯಾವ್ ಸೀನ್ ಲೈಫ್. ನಾನು ಭಾಳ 85ರಿಂದ ಅಸೆಂಬ್ಲಿಗೆ ನಿಂತ್ಕೊಂಡು ಬಂದವನು, ನನಗೂ ಸುಮಾರು 89 ಎಲ್ಲ ನೋಡ್ಕೊಂಡು ಆವತ್ತಿಂದ ಬಂದಿದ್ದೀನಿ. ಪಾಲಿಟಿಕ್ಸಲ್ಲಿ ನಥಿಂಗ್ ಈಸ್ ಪರ್ಮನೆಂಟ್, ಇಟ್ ಈಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ, ಸಾಧ್ಯತೆಗಳ ಕಲೆ. ಯಾರು ವೈರಿ, ಯಾರು ಸ್ನೇಹ, ಯಾರು ಏನು ಅಂತ ಹೇಳಲಿಕ್ಕೆ ಇಲ್ಲ. ಎನಿಮಿ ಎನಿಮಿ ಬಿಕಮ್ ಫ್ರೆಂಡ್ಸ್, ಎನಿಮಿ ಎನಿಮಿ ಬಿಕಮ್ ಫ್ರೆಂಡ್ಸ್ ಆಯ್ತಾ. ಅದ್ರಲ್ಲಿ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆ ಯಾರು ಏನು ಇದು ಮಾಡೋಕ್ಕೆ, ಹೀಗೆ ನೋಡಿದ್ದೀರಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಶಿಫ್ಟ್ ಆಗೋದು ಮಾಡೋದು, ತಿರ್ಗಿ ಅಲ್ಲಿ ಬರ್ ಕೂತ್ಕೊಳ್ಳು ಇಲ್ಲಿ ಕೂತ್ಕೊಳ್ಳು ಇವೆಲ್ಲ ಬೇಕಾದಷ್ಟೆಲ್ಲ ಇನ್ನೇನ ಏನೇನು ಆಗ್ತದೆ ಗೊತ್ತಿಲ್ಲ. ಬಟ್ ಇವತ್ತು ಈಗ ನಿಂದು ನಂದೆಲ್ಲ ಹೇಳಪ್ಪ ಹೇಳಂಗಿಲ್ಲ ಇಲ್ಲಿ ನಮ್ಮಿಬ್ಬರತ್ರನ ಗುಟ್ಟಿಲ್ಲ. ಅದು ಒಟ್ಟಾರೆ ಒಟ್ಟಾರೆ ಪಾಲಿಟಿಕ್ಸ್ ಅಂದ್ರೆ ಅವಕಾಶವಾದ ಅಂತ ಹೇಳೋದು ತಾವು. ಸೊ ಉಪಾಧ್ಯಕ್ಷರೇ, ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. ಇವತ್ತು ಎಲ್ಲ ಕೂಡ ಒಂದು ಒಳ್ಳೇದಕ್ಕೆ ಅವಕಾಶ ಸಿಗ್ತದೆ. ಇವತ್ತು ಮಂತ್ರಿ ಆಗ್ಬೋದು, ನಾನಿಲ್ಲ ಅಂತಲ್ಲ. ಮಂತ್ರಿ ಅಂದರೆ ನಾವು 33 ಜನ, 34 ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಇಲ್ಲೇ. ನಿಮ್ಗೆಲ್ಲರ ಪಕ್ಕದಲ್ಲೂ ಕುಂಡ್ರಿಸೋಕ್ಕಾಗಲ್ಲ. ನಿಮಗೆ ಆದಂಥ ನಿಗದಿ ಆದಂಥ ಒಂದು ಸ್ಥಾನ ಇವತ್ತು ಅಲ್ಲಿ ಕೂಡಿಸಿದೆ. ಸೊ ಚೀಫ್ ಮಿನಿಸ್ಟರ್ ಕೂಡ ನಿಮ್ಮ ಹತ್ರಕ್ಕೆ ಬರಬೇಕು, ಮಂತ್ರಿಗಳು ನಿಮ್ಮ ಹತ್ರಕ್ಕೆ ಬರಬೇಕು. ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ. ನಾವು ನೀವೇನು ಒಂದೇ ಕಡೆ ವಾಲಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ಅದಕ್ಕೋಸ್ಕರನೇ ಇದನ್ನು ಈ ಸ್ಥಾನನ ಮಾಡುವಾಗ ಅಪೋಸಿಷನ್ ಲೀಡರ್ ಪಕ್ಕದಲ್ಲೇ ಕುಣಿಸಿರ್ತಾರೆ. ಸೊ ಎಲ್ಲರಿಗೂ ನ್ಯಾಯ ಸಿಕ್ಕಲಿ, ಹೊಸ ನಾಯಕರುಗಳನ್ನು ತಯಾರು ಮಾಡಿ. ಹೊಸ ನಾಯಕರನ್ನು ಈ ಸ್ಥಾನದಲ್ಲಿ ಕೂತಂಥ ಸಂದರ್ಭದಲ್ಲಿ ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಆ ನ್ಯಾಯದ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಹೊಸಬ್ರು ಶಾಸಕರುಗಳಿಗೆ ಬಂದಿದ್ದಾರೆ, ಅವರಿಗೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾಯಕರುಗಳನ್ನ ತಯಾರು ಮಾಡಿ,
ಎ ಲೀಡರ್ ಇಸ್ ಒನ್ ಹು ಕ್ರಿಯೇಟ್ ಲೀಡರ್ಸ್. ಬೇರೆಯವ್ರಿಗಾದ್ರೆ ಅವ್ರಿಗೆ ರಾಜಕೀಯ ನಾವು ರಾಜೀನಾಮೆ ತೊಗೊಬಿಟ್ಟಿರ್ತೀವಿ ಸ್ಪೀಕರ್ಗೆ. ನಿಮಗೇನಿಲ್ಲ, ಪೊಲಿಟಿಕಲಿ ಯು ಆರ್ ಬೌಂಡ್. ಬಟ್ ಅಲ್ಟಿಮೇಟ್ಲಿ ನಿಮ್ಗೊಂದು ಅವಕಾಶ ಏನಂದರೆ, ಈ ಬಂದಂಥ ಸಂದರ್ಭದಲ್ಲಿ ನೀವು ಅತಿ ಹೃದಯವನ್ನು ಗೆಲ್ಲೋಂಥ ಒಂದು ಅವಕಾಶ, ಹೃದಯವನ್ನು ಗೆಲ್ಲೋಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ. ಹಂಗೆ ಈ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ಹೃದಯವನ್ನು ಗೆದ್ದು ಒಳ್ಳೆಯದಾಗಲಿ. ನಿಮ್ಮ ಜೊತೆ ವಿರೋಧ ಪಕ್ಷನೇ ಇರ್ತದೆ, ನಾವು ಕೂಡ ಇರ್ತೀವಿ. ಇದು ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದವರು ನಾನು ಡೆಪ್ಟಿ ಸ್ಪೀಕರ್ ಆಗೋಗಿದ್ದೀನಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಕೋಬೇಡಿ. ರಾಜಕಾರಣದಲ್ಲಿ ಮತ್ತೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ನಮ್ಮಂಥವರೆಲ್ಲ ನಿಮ್ಮ ಜೊತೆ ಇರಲಿ, ನಿಮಗೆ ಶುಭವಾಗಲಿ. ನಿಮ್ಮ ಕ್ಷೇತ್ರದ ಮಹಾಜನತೆಗೆ ಕೂಡ ಒಂದು ದೊಡ್ಡ ಸಂದೇಶ ಕಳಿಸಿ, ನಿಮ್ಮ ಕ್ಷೇತ್ರಕ್ಕೆ ಇನ್ನೂ ತಮಗೆ ಒಂದು ಉತ್ತಮವಾದಂಥ, ಯಾಕೆಂದರೆ ರಿಸರ್ವೇಷನಲ್ಲಿ ನಿಮ್ಮ ಕ್ಷೇತ್ರ ಬದಲಾವಣೆ ಆಯಿತು. ನಿಮ್ಮ ನೋವು ಅರ್ಥ ಇದೆ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ಸಮಾಜ ಇದೆ, ನಿಮ್ಮ ಪಾರ್ಟಿ ಇದೆ, ಎಲ್ಲರಿಗೂ ಕೂಡ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಬಹುಶಃ ಎಲ್ಲ ಸರ್ಕಾರದ ಎಲ್ಲರೂ ಕೂಡ ನಿಮ್ಮ ಜೊತೆಲಿರ್ತಾರೆ, ವಿರೋಧ ಪಾರ್ಟಿಯವರು ನಿಮ್ಮ ಜೊತೆಲಿರ್ತಾರೆ. ತಮಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾವು ಭಾಳ ಸಂತೋಷದಿಂದ ಈ ನಮ್ಮ ಈ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದಕ್ಕೆ, ಸರ್ವಾನುಮತದಿಂದ ಆಯ್ಕೆ ಆದಕ್ಕೆ ನಿಮಗೆ ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು ಸರ್. ಉಪಸಭಾಧ್ಯಕ್ಷ